ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ಈ ವಿಡಿಯೋದಲ್ಲಿ ಒಂದು ನಾಗಿಣಿ ಪ್ರತಿಕಾರವನ್ನು ತೀರಿಸಿಕೊಂಡ ಕಥೆಯ ಬಗ್ಗೆ ತಿಳಿಯೋಣ. ಬಹಳ ಮಂದಿಗೆ ಹಾವುಗಳ ಬಗ್ಗೆ ತಿಳಿದೇ ಇರುತ್ತದೆ. ಕೆಲವು ಹಾವುಗಳ ಬಳಿ ಮಣಿ ಇರುತ್ತದೆ. ಮಣಿ ಇರುವಂತಹ ಹಾವುಗಳು ಅತ್ಯಂತ ಶಕ್ತಿಯುತವಾದವು, ವಿಷಪೂರಿತವಾದಂತಹವು ಮತ್ತು ಅಷ್ಟೇ ಡೇಂಜರ್ ಕೂಡ. ಈ ಮಣಿ ಇರುವ ಹಾವುಗಳಿಗೆ ಸಂಕಲ್ಪ ಬಲವು ಹೆಚ್ಚು. ಎಂತಹ ಕೆಲಸಗಳನ್ನಾದರೂ ಸರಿ ಈ ಹಾವುಗಳು ಮಾಡುತ್ತವೆ. ಈ ವಿಡಿಯೋದಲ್ಲಿ ಮಣಿ ಇರುವಂತಹ ಹಾವು ತನ್ನ ಪ್ರತೀಕಾರವನ್ನು ಹೇಗೆ ತೀರಿಸಿಕೊಳ್ಳುತ್ತದೆಂಬುದನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಒಬ್ಬ ರೈತನಿದ್ದನು. ಆತನು ಪ್ರತಿದಿನವೂ ತನ್ನ ಹೊಲದಲ್ಲಿ ವ್ಯವಸಾಯ ಕೆಲಸಗಳನ್ನು ಮಾಡುತ್ತಿದ್ದರು. ಒಂದು ದಿನ ಆ ರೈತನು ಎತ್ತುಗಳ ಮುಖಾಂತರ ತನ್ನ ಹೊಲವನ್ನು ಉಳುತ್ತಾನೆ. ಹೊಲದ ನಾಲ್ಕು ಮೂಲೆಗಳನ್ನು ಉಳಲು ಪ್ರಾರಂಭಿಸಿ ಮೂರು ಮೂಲೆಗಳನ್ನು ಪೂರ್ತಿ ಮಾಡುತ್ತಾರೆ. ಆದರೆ ನಾಲ್ಕನೇ ಮೂಲೆಯನ್ನು ಉಳಲು ಎತ್ತುಗಳ ಸಹಾಯದಿಂದ ಸಾಧ್ಯವಾಗದಿದ್ದಾಗ ಒಂದು ಗುದ್ದಲೆ ಅಥವಾ ಅಗೆಯುವ ಆಯುಧವನ್ನು ತೆಗೆದುಕೊಂಡು ತಾನೇ ಸ್ವತಃ ಅಗೆಯುತ್ತಿದ್ದಾಗ ಒಂದು ಚಿಕ್ಕ ಹುತ್ತ ಕಾಣಿಸುತ್ತದೆ. ಅದನ್ನು ಗಮನಿಸದೆಯೇ ಆ ಹುತ್ತದೊಳಕ್ಕೆ ಅಗೆದಾಗ ಆ ಹುತ್ತದಲ್ಲಿರುವ ಹಾವು ಎರಡು ಭಾಗಗಳಾಗುತ್ತದೆ. ಆದರೆ ತಕ್ಷಣವೇ ಅದನ್ನು ಗಮನಿಸಿದ ರೈತನು ಛೇ, ನನ್ನಿಂದ ಘೋರ ತಪ್ಪಾಗಿ ಬಿಟ್ಟಿತಲ್ಲ ಎಂದು ಬಹಳ ಬಾಧೆ ಪಡುತ್ತಾರೆ. ಆನಂತರ ಆ ಹಾವಿನ ಎರಡೂ ಭಾಗಗಳನ್ನು ಪಕ್ಕಕ್ಕೆ ತೆಗೆಯುತ್ತಾರೆ. ಅಲ್ಲಿ ಒಂದು ಚಿಕ್ಕ ಹಾವಿನ ಮರಿ ಕಾಣಿಸುತ್ತದೆ. ಅದನ್ನು ನೋಡಿದಂತಹ ರೈತ ಮತ್ತಷ್ಟು ಬಾಧೆ ಪಡುತ್ತಾ, ತಂದೆ ಹಾವು ನನ್ನಿಂದ ಸತ್ತು ಹೋಯಿತು, ಇನ್ನು ಈ ಚಿಕ್ಕ ಹಾವಿನ ಲಾಲನೆ ಪಾಲನೆ ಯಾರು ಮಾಡುತ್ತಾರೆ ಎಂದು ತುಂಬಾ ದುಃಖ ಪಡುತ್ತಾರೆ. ಆನಂತರ ತಾನು ಮಾಡಿದ ಈ ತಪ್ಪಿಗೆ ಈ ಚಿಕ್ಕ ಹಾವಿಗೆ ಲಾಲನೆ ಪಾಲನೆಯನ್ನು ಯಾವುದೇ ಕೊರತೆ ಬರದ ಹಾಗೆ ತಾವೇ ನೋಡಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಆ ಚಿಕ್ಕ ಹಾವಿನ ಮರಿಯನ್ನು ತನ್ನ ಜೊತೆ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ತನ್ನ ಹೆಂಡತಿಯ ಬಳಿ ನಡೆದ ವಿಷಯವನ್ನೆಲ್ಲ ಹೇಳಿ, ಇಂದಿನಿಂದ ಈ ಹಾವಿನ ಮರಿಯನ್ನು ಸಾಕಿ ಬೆಳೆಸುವ ಜವಾಬ್ದಾರಿ ನಮ್ಮದೇ ಎಂದು, ನಮ್ಮ ಮಕ್ಕಳ ಸಮಾನವಾಗಿ ಈ ಹಾವನ್ನು ಬೆಳೆಸೋಣ ಎಂದು ಹೆಂಡತಿಯ ಬಳಿ ಹೇಳುತ್ತಾನೆ. ಆ ದಂಪತಿಗಳಿಗೆ ಒಬ್ಬ ಚಿಕ್ಕ ಮಗನಿದ್ದಾನೆ. ಆತನ ಹೆಂಡತಿಯು ಬಹಳ ನಿಷ್ಠಾವಂತಳು. ರೈತನು ಹೇಳಿದ್ದಕ್ಕೆ ಸರಿ ಎಂದು ಅಂಗೀಕರಿಸುತ್ತಾಳೆ. ತಮ್ಮ ಮಗನ ಜೊತೆ ಈ ಹಾವಿನ ಮರಿಯನ್ನು ಕೂಡ ನೋಡಿಕೊಳ್ಳುತ್ತೇನೆ ಎಂದು ಗಂಡನಿಗೆ ಮಾತು ಕೊಡುತ್ತಾಳೆ. ಮತ್ತೊಂದು ಕಡೆ ಹೊಲದಲ್ಲಿ ನಾಗಿಣಿ ಹಾವು ತನ್ನ ಹುತ್ತದ ಬಳಿ ಬಂದು ನೋಡಿದರೆ ತನ್ನ ಗಂಡ ಹಾವು ಎರಡು ಭಾಗಗಳಾಗಿ ಸತ್ತು ಬಿದ್ದಿರುವುದನ್ನು ನೋಡಿ ಬಹಳ ಬಾಧೆ ಪಡುತ್ತದೆ. ಆ ಕಡೆ ಈ ಕಡೆ ಓಡಾಡುತ್ತಾ ಬಹಳ ಸಮಯದವರೆಗೂ ದುಃಖಿಸುತ್ತಾ ಆ ಹುತ್ತದೊಳಗೆ ನುಗ್ಗಿ ನೋಡಿದರೆ ಆ ಹುತ್ತದಲ್ಲಿ ಹಾವಿನ ಮರಿಯೂ ಕೂಡ ಕಾಣಿಸುವುದಿಲ್ಲ. ಅದನ್ನು ನೋಡಿದ ಆ ನಾಗಿಣಿ ಹಾವು ಮತ್ತಷ್ಟು ದುಃಖಿಸುತ್ತದೆ. ತನ್ನ ಗಂಡನನ್ನು ಸಾಯಿಸಿದವನೇ ತನ್ನ ಮರಿ ಹಾವನ್ನು ಸಾಯಿಸಿ ಬಿಸಾಕಿದ್ದನೆಂದು ಭಾವಿಸಿ ತನ್ನ ಗಂಡನ ಶವದ ಬಳಿ ಹೋಗಿ ಒಂದು ಪ್ರತಿಜ್ಞೆಯನ್ನು ಮಾಡುತ್ತದೆ. ಅದೇನೆಂದರೆ, ತನ್ನ ಗಂಡನನ್ನು ಸಾಯಿಸಿದವನ ಜೊತೆ ಆತನ ಕುಟುಂಬವನ್ನು ಕೂಡ ಸರ್ವನಾಶ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತದೆ. ಆನಂತರ ತನ್ನ ಗಂಡನನ್ನು ಸಾಯಿಸಿದ ವ್ಯಕ್ತಿಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಮಾರನೇ ದಿನ ಮತ್ತೆ ಆ ರೈತನು ಉಳಿದಿರುವ ಆ ಭಾಗವನ್ನು ಗುದ್ದಲಿಯಿಂದ ಅಗೆಯಲು ಶುರು ಮಾಡುತ್ತಾನೆ. ಆ ಗುದ್ದಲಿಗೆ ಹಿಂದಿನ ದಿನ ಸತ್ತಿರುವ ಹಾವಿನ ರಕ್ತದ ಕಲೆಗಳು ಅಂಟಿಕೊಂಡಿರುತ್ತವೆ. ಸತ್ತು ಹೋಗಿರುವ ಹಾವಿನ ಬಳಿ ಅಳುತ್ತಾ ಸುತ್ತಮುತ್ತಲು ಗಮನಿಸುತ್ತಿದ್ದಂತಹ ನಾಗಿಣಿಯ ದೃಷ್ಟಿ ಈ ರೈತನ ಗುದ್ದಲಿಯ ಮೇಲೆ ಬೀಳುತ್ತದೆ. ಆ ರಕ್ತದ ಕಲೆಗಳನ್ನು ನೋಡಿ ಈ ವ್ಯಕ್ತಿಯೇ ತನ್ನ ಗಂಡ ಮತ್ತು ನನ್ನ ಮರಿ ಹಾವನ್ನು ಸಾಯಿಸಿ ಬಿಟ್ಟಿರಬಹುದು ಎಂದು ಭಾವಿಸುತ್ತದೆ. ತನ್ನ ಗಂಡನನ್ನು ಸಾಯಿಸಿದ ವ್ಯಕ್ತಿ ಯಾರೆಂದು ತಿಳಿಯಿತು. ಈಗ ಆತನ ಮನೆ ಮತ್ತು ಕುಟುಂಬದವರು ಎಲ್ಲಿದ್ದಾರೆಂದು ತಿಳಿಯಬೇಕು. ಆನಂತರ ಆ ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೆಂದು ತಿಳಿಯಬೇಕು. ಆನಂತರ ಈ ರೈತನಿಂದ ಮೊದಲಾಗಿ ಎಲ್ಲರನ್ನೂ ಸಾಯಿಸಿ ಬಿಡಬೇಕು ಎಂದುಕೊಳ್ಳುತ್ತದೆ. ಸಂಜೆಯವರೆಗೂ ಹೊಲದಲ್ಲಿ ಕೆಲಸ ಮಾಡಿದ ರೈತನು ಸಂಜೆ ವೇಳೆಗೆ ತನ್ನ ಮನೆಗೆ ಹೊರಟಾಗ ಈ ನಾಗಿಣಿ ಹಾವು ಕೂಡ ಆತನನ್ನು ಹಿಂಬಾಲಿಸುತ್ತದೆ. ರೈತನು ಮನೆಗೆ ಹೋದಾಗ ಹೆಂಡತಿ ಬಾಗಿಲು ತೆಗೆಯುತ್ತಾಳೆ. ಆಗ ಆತ ಒಳಗೆ ಹೋಗುತ್ತಲೇ ನಂತರ ಬಾಗಿಲು ಹಾಕುತ್ತಾರೆ. ಹಾವು ಮಾತ್ರ ಹೊರಗಡೆ ಒಂದು ಮೂಲೆಯಲ್ಲಿ ಎಲ್ಲವನ್ನೂ ನೋಡುತ್ತಿರುತ್ತದೆ. ಆ ಮನೆಯೊಳಗಡೆ ಪ್ರವೇಶಿಸಲು ಎಷ್ಟು ಪ್ರಯತ್ನಿಸಿದರೂ ಕೂಡ ಅವಕಾಶ ಸಿಗದಿದ್ದಾಗ ಅಲ್ಲೇ ಬಾಗಿಲ ಬಳಿ ಅಡಗಿ ಕುಳಿತುಕೊಂಡು ಆ ಕಡೆಯೇ ನೋಡುತ್ತಿರುತ್ತದೆ. ಸ್ವಲ್ಪ ಸಮಯದ ನಂತರ ರೈತನ ಹೆಂಡತಿ ಬಾಗಿಲು ತೆಗೆದು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಾಳೆ. ಇದೇ ಒಳ್ಳೆಯ ಸಮಯವೆಂದು ಭಾವಿಸಿದ ನಾಗಿಣಿ ಮನೆಯೊಳಕ್ಕೆ ಪ್ರವೇಶಿಸಿದ ತಕ್ಷಣ ರೈತನ ದಂಪತಿಗಳ ಮಗನು ಕಾಣಿಸುತ್ತಾನೆ. ಆಗ ನಾಗಿಣಿ ತುಂಬಾ ಆವೇಶದಿಂದ, ಇವನನ್ನು ಕೊಂದರೆ ರೈತನಿಗೆ ಪುತ್ರ ಶೋಕವೇನೆಂದು ಅರ್ಥವಾಗುತ್ತದೆ,
ಎಂದು ಭಾವಿಸಿ ತಕ್ಷಣವೇ ಆ ಹುಡುಗನನ್ನು ಕಚ್ಚಿ ಮನೆಯಿಂದ ಹೊರಗಡೆ ಹೋಗುತ್ತದೆ. ಅದನ್ನು ಗಮನಿಸಿದ ರೈತ, ನಾನು ಕೊಂದಿರುವ ಹಾವಿನ ಜೋಡಿ ಇರಬೇಕು, ಖಂಡಿತವಾಗಿಯೂ ಇದು ನಾಗಿಣಿಯೇ, ನನ್ನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಇಲ್ಲಿಗೆ ಬಂದಿರಬಹುದು ಎಂದು ಭಾವಿಸಿ ತನ್ನ ಮಗನ ಕಡೆ ಓಡುತ್ತಾನೆ. ರೈತನ ಹೆಂಡತಿಯೂ ಕೂಡ ಆಗತಾನೇ ಮನೆ ಕಡೆ ಬರುತ್ತಿರುತ್ತಾಳೆ. ಆಕೆಗೂ ಕೂಡ ಈ ನಾಗಿಣಿ ಹಾವು ಕಾಣಿಸುತ್ತದೆ. ಆಕೆಯೂ ಕೂಡ ತನ್ನ ಗಂಡನು ಮಾಡಿದ ಅಚಾತುರ್ಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿದೆ ಎಂದು, ಖಂಡಿತವಾಗಿಯೂ ನನ್ನ ಮಗನನ್ನು ಕಚ್ಚಿರಬಹುದೆಂದು ಭಾವಿಸಿ ತನ್ನ ಮಗನ ಕಡೆ ಓಡಿ ಬರುತ್ತಾಳೆ. ಈ ರೈತ ದಂಪತಿಗಳು ಊಹಿಸಿದ ಹಾಗೆಯೇ ನಾಗಿಣಿ ಹಾವು ಅವರ ಮಗನನ್ನು ಕಚ್ಚಿತ್ತು. ತಕ್ಷಣವೇ ಆಗ ಆ ದಂಪತಿಗಳು ಆ ಹುಡುಗನನ್ನು ಎತ್ತಿಕೊಂಡು ವೈದ್ಯರಿಗೋಸ್ಕರ ಎಲ್ಲಿಗೆ ಹೋದರೂ ಇವರಿಗೆ ಸಹಾಯ ಮಾಡಿ ಹುಡುಗನನ್ನು ಬದುಕಿಸುವವರು ಎಲ್ಲಿಯೂ ಕಾಣಿಸುವುದಿಲ್ಲ. ಆ ಕಾಲದಲ್ಲಿ ಆಸ್ಪತ್ರೆಗಳು ತುಂಬಾ ಕಡಿಮೆ ಇದ್ದವು, ಮನೆ ವೈದ್ಯರು ಕೂಡ ವಿರಳವೇ. ಇನ್ನು ಈ ಹುಡುಗನ ಮೈಯಲ್ಲಿ ವಿಷವು ಹರಡಿ ಬಾಯಿಂದ ಬಿಳಿ ನೊರೆ ಬರಲು ಶುರುವಾಗುತ್ತದೆ. ಅದರ ಜೊತೆ ಶರೀರವೂ ಕೂಡ ನೀಲಿ ಬಣ್ಣಕ್ಕೆ ತಿರುಗಲಾರಂಭಿಸುತ್ತದೆ. ಸ್ವಲ್ಪ ಸಮಯದ ನಂತರ ಆ ಹುಡುಗ ಸತ್ತು ಹೋಗುತ್ತಾನೆ. ಈ ರೈತ ದಂಪತಿಗಳು ಅಳುತ್ತಾ ಕಿರಿಚಾಡುತ್ತಾ ಬಹಳ ಬಾಧೆ ಪಡುತ್ತಾರೆ. ಇವರ ಮನೋವೇದನೆಯನ್ನು ಮಾತುಗಳಲ್ಲಿ ವರ್ಣಿಸುವುದು ಬಹಳ ಕಷ್ಟ, ಅಷ್ಟು ದುಃಖಿಸುತ್ತಿದ್ದರು. ನಂತರ ಮಗನ ದಹನ ಸಂಸ್ಕಾರಗಳನ್ನು ಮುಗಿಸುತ್ತಾರೆ. ನಾಗಿಣಿ ಹಾವು ತನ್ನ ಗಂಡನ ಸಾವಿಗೆ ಪ್ರತೀಕಾರವಾಗಿ ತನ್ನ ಮಗನನ್ನು ಸಾಯಿಸಿತೆಂದು ಆ ರೈತನು ಭಾವಿಸುತ್ತಾನೆ, ಅರ್ಥ ಮಾಡಿಕೊಳ್ಳುತ್ತಾನೆ. ಆ ದಂಪತಿಗಳು ನಾಗಿಣಿಯ ಮರಿಹಾವನ್ನೇ ತಮ್ಮ ಮಗನ ಹಾಗೆ ಸಾಕಿ ಬೆಳೆಸಬೇಕೆಂದುಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಸಾಕುತ್ತಾರೆ ಕೂಡ. ಸ್ವಲ್ಪ ದಿನಗಳ ಬಳಿಕ ಮತ್ತೆ ಆ ನಾಗಿಣಿ ಹಾವು ಇನ್ನು ಆ ರೈತನನ್ನು ಕೊಲ್ಲಬೇಕೆಂದು ನೇರವಾಗಿ ರೈತನ ಮನೆಯ ಬಳಿ ಬಂದು ಒಳಗಡೆ ನೋಡುತ್ತದೆ. ಆಗ ಆ ರೈತ ದಂಪತಿಗಳು ಆ ಮರಿ ಹಾವಿಗೆ ಬಹಳ ಪ್ರೀತಿಯಿಂದ ಹಾಲು ಕುಡಿಸುತ್ತಿರುತ್ತಾರೆ. ಇದನ್ನು ನೋಡಿದ ನಾಗಿಣಿ ಹಾವಿಗೆ ತುಂಬಾ ಆಶ್ಚರ್ಯವಾಗಿ ಹಾಗೆಯೇ ನೋಡುತ್ತಿರುತ್ತದೆ. ತಕ್ಷಣವೇ ಅದಕ್ಕೆ ಅದು ತನ್ನ ಮರಿ ಹಾವೆಂದು ಅರ್ಥವಾಗುತ್ತದೆ. ನಾನು ಹಿಂದೆ ಮುಂದೆ ನೋಡದೆ ಕೇವಲ ಪ್ರತೀಕಾರದಿಂದ ಮತ್ತು ಆವೇಶದಿಂದ ಮಾತ್ರ ಆಲೋಚಿಸಿದೆ. ಈ ರೈತ ದಂಪತಿಗಳು ಬಹಳ ಒಳ್ಳೆಯವರು, ಇವರು ನನ್ನ ಮರಿಯನ್ನು ಅವರ ಮಗನ ಹಾಗೆ ಲಾಲನೆ ಪಾಲನೆ ಮಾಡುತ್ತಿದ್ದಾರೆ. ಛೇ, ನಾನೆಂತಹ ತಪ್ಪು ಮಾಡಿಬಿಟ್ಟೆ ಎಂದು ಬಹಳ ಬಾಧೆ ಪಡುತ್ತದೆ. ಸ್ವಲ್ಪ ಸಮಯವಾದ ಬಳಿಕ ಆ ನಾಗಿಣಿ ನೇರವಾಗಿ ರೈತನ ಹೊಲದಲ್ಲಿರುವ ಸತ್ತು ಹೋಗಿರುವ ತನ್ನ ಗಂಡನ ಬಳಿ ಹೋಗುತ್ತದೆ. ಅಲ್ಲಿ ಅಳುತ್ತಾ, ಆ ರೈತನು ಅಚಾತುರ್ಯದಿಂದ ನಿನ್ನನ್ನು ಗಮನಿಸದೇ ಕೊಂದಿರಬಹುದು, ಅಥವಾ ಮತ್ಯಾರೋ ಕೊಂದಿರಬಹುದು, ಆದರೆ ನಾನು ಮಾತ್ರ ಈ ವಿಷಯವನ್ನು ಆಲೋಚಿಸದೆ ತಿದ್ದಿಕೊಳ್ಳಲಾಗದಂತಹ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ ರೈತನ ಮಗನನ್ನು ಕಚ್ಚಿ ಕೊಂದು ಬಿಟ್ಟೆ ಎಂದು ಬಹಳ ದುಃಖಿಸುತ್ತದೆ. ಇನ್ನು ಸ್ವಲ್ಪ ದಿನಗಳ ಬಳಿಕ ತನ್ನ ಮರಿಯನ್ನು ಇವರು ನಿಜವಾಗಿಯೂ ಸಾಕುತ್ತಿದ್ದಾರಾ ಇಲ್ಲವ ನಾಟಕವಾಡುತ್ತಿದ್ದಾರಾ ಎಂದು ತಿಳಿಯಲು ಮತ್ತೆ ಆ ನಾಗಿಣಿ ಹಾವು ರೈತನ ಮನೆಯ ಬಳಿ ಬಂದು ಅವರು ಮಾತಾಡುತ್ತಿದ್ದ ಮಾತುಗಳನ್ನು ಕೇಳಿಸಿಕೊಳ್ಳುತ್ತದೆ. ರೈತ ದಂಪತಿಗಳು, ನನ್ನ ಅಚಾತುರ್ಯದಿಂದ ಪಾಪ ಈ ಮರಿಯು ತನ್ನ ತಂದೆ ತಾಯಿಗಳಿಂದ ದೂರವಾಗಿ ಬಿಟ್ಟಿದೆ, ಈಗ ಈ ಮರಿಗೆ ನಾವೇ ತಂದೆ ತಾಯಿಗಳು, ಇದನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಮಾತಾಡುತ್ತಿದ್ದರು. ಇದನ್ನು ಕೇಳಿದ ನಾಗಿಣಿ ಹಾವು ಬಹಳ ದುಃಖಿಸುತ್ತಾ, ಛೇ, ಆವೇಶದ ಕೈಗೆ ನನ್ನ ಬುದ್ಧಿಯನ್ನು ಕೊಟ್ಟೆನಲ್ಲ ಎಂದು ಬಹಳ ನೋವಿನಿಂದ ನೇರವಾಗಿ ಶಿವಾಲಯಕ್ಕೆ ಹೋಗುತ್ತದೆ. ಹಾವುಗಳು ಶಿವನನ್ನು ಆರಾಧಿಸುತ್ತವೆಂದು ನಮ್ಮೆಲ್ಲರಿಗೂ ತಿಳಿದಿರುವುದೇ. ಹಾವುಗಳು ಎಂತಹ ಕೋರಿಕೆಗಳನ್ನು ಕೋರಿದರೂ ಕೂಡ ಮಹಾಶಿವನು ನೆರವೇರಿಸುತ್ತಾನೆ ಎಂಬ ನಂಬಿಕೆ ಪುರಾತನ ಕಾಲದಿಂದಲೂ ಬಂದಿದೆ. ಹಾಗೆಯೇ ಈ ನಾಗಿಣಿ ಹಾವು ಕೂಡ ಬಹಳ ನಿಷ್ಠೆಯಿಂದ ಶಿವನನ್ನು ಬೇಡುತ್ತದೆ. ನಾನು ಈ ರೈತನ ಕುಟುಂಬಕ್ಕೆ ತೀರಲಾರದ ನೋವನ್ನು ಕೊಟ್ಟಿದ್ದೇನೆ, ಸರಿಪಡಿಸಿಕೊಳ್ಳಲಾಗದಂತಹ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ, ಆದ್ದರಿಂದ ಈ ರೈತನಿಗೆ ಒಬ್ಬ ಪುತ್ರನನ್ನು ಪ್ರಸಾದಿಸು ತಂದೆ ಎಂದು ಮಹಾಶಿವನನ್ನು ಬೇಡುತ್ತದೆ. ಅದಕ್ಕೆ ಮಹಾಶಿವನು ಕರುಣಿಸುತ್ತಾನೆ. ಸ್ವಲ್ಪ ದಿನಗಳ ಬಳಿಕ ಒಬ್ಬ ಪಂಡಿತರು ಮತ್ತು ಆತನ ಪತ್ನಿ ಒಂದು ಹಸುಗೂಸನ್ನು ಎತ್ತಿಕೊಂಡು ಆ ರೈತನ ಮನೆಗೆ ಬರುತ್ತಾರೆ. ಬಂದು ಆ ರೈತನ ಬಳಿ, ನಮ್ಮ ಹಿಂದೆ ಒಂದಿಷ್ಟು ಮಂದಿ ಗೂಂಡಾಗಳು ಬಿದ್ದಿದ್ದಾರೆ, ನಮ್ಮ ಜೊತೆ ನಮ್ಮ ಈ ಎಳೆ ಮಗುವನ್ನು ಕೊಂದು ಬಿಡುತ್ತಾರೆ, ಆದ್ದರಿಂದ ಸ್ವಲ್ಪ ಸಮಯದವರೆಗೂ ಈ ಮಗುವನ್ನು ಇಲ್ಲೇ ಇರಿಸಿಕೊಳ್ಳಿ, ನಾವು ಅವರನ್ನು ದಾರಿ ತಪ್ಪಿಸಿ ಮರಳಿ ಇಲ್ಲಿಗೆ ಬರುತ್ತೇವೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆದರೆ ಎಷ್ಟು ಹೊತ್ತಾದರೂ ಕೂಡ ಅವರು ಮರಳಿ ಬರಲೇ ಇಲ್ಲ. ಮಾರನೇ ದಿನ ರೈತ ಹೊಲಕ್ಕೆ ಹೋದಾಗ ಆ ಪಂಡಿತ ದಂಪತಿಗಳು ಸತ್ತು ಹೋಗಿರುವುದನ್ನು ನೋಡಿ ಬಹಳ ದುಃಖದಿಂದ ಅವರಿಗೆ ದಹನ ಸಂಸ್ಕಾರಗಳನ್ನು ಮಾಡುತ್ತಾರೆ. ನಂತರ ಅವರು ನೀಡಿದ ಮಗುವನ್ನು ಮತ್ತು ಈ ಹಾವಿನ ಮರಿಯನ್ನು ಸಾಕಿ ಬೆಳೆಸುತ್ತಾ ಆನಂದವಾಗಿದ್ದರು.
ಸ್ವಲ್ಪ ದಿನಗಳ ಬಳಿಕ ನಾಗಿಣಿ ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಡುತ್ತದೆ. ನಂತರ ತನಗೆ ವಯಸ್ಸಾಗಿದೆ ಎಂದು ಭಾವಿಸಿ ಒಬ್ಬ ಸ್ತ್ರೀ ರೂಪದಲ್ಲಿ ರೈತನ ಬಳಿಗೆ ಹೋಗಿ ತನ್ನ ಬಳಿ ಇರುವ ನಾಗಮಣಿಯನ್ನು ಕೊಟ್ಟು ತನ್ನ ಮರಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಹೇಳುತ್ತದೆ. ಹಾಗೆಯೇ ಈ ನಾಗಮಣಿಯನ್ನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರದೆಂದು ಹೇಳಿ, ಒಂದು ವೇಳೆ ತನ್ನ ಮರಿಯು ಅಪ್ಪಿತಪ್ಪಿ ಯಾರನ್ನಾದರೂ ಕಚ್ಚಿದರೆ ಆ ಕಚ್ಚಿದ ಜಾಗದಲ್ಲಿ ಈ ನಾಗಮಣಿಯನ್ನು ಉಜ್ಜಿದರೆ ಆ ಮನುಷ್ಯ ಸಾಯುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತದೆ. ಹೋಗಿ ನೇರವಾಗಿ ತನ್ನ ಗಂಡನ ಸಾವಿನ ಜಾಗದಲ್ಲಿ ಬಂದು ಪ್ರಾಣವನ್ನು ಅಗಲುತ್ತದೆ. ಆ ರೈತ ದಂಪತಿಗಳು ಆ ನಾಗಿಣಿ ಶವವನ್ನು ದಹನ ಸಂಸ್ಕಾರ ಮಾಡುತ್ತಾರೆ. ನಾಗಿಣಿಯ ಮರಿಹಾವು ಬೆಳೆದು ದೊಡ್ಡದಾಗಿ ಮಹಾಶಿವನನ್ನು ಭಕ್ತಿಯಿಂದ ಪೂಜಿಸಿ ಆರಾಧಿಸಿ ನಾಗಮಣಿ ಪಡೆಯುತ್ತದೆ. ಅಲ್ಲಿಂದ ರೈತನ ಕುಟುಂಬ ಸಂತೋಷವಾಗಿರುತ್ತದೆ. ಆ ರೈತನು ಅಂದಿನಿಂದ ಅನ್ನದಾನಗಳು ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.